ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಶೀಲ್ಡ್ ಬಗ್ಗೆ ಮಾತಾಡದಾದ್ರೆ ಇವತ್ತಿಗೆ ಹತ್ತು ವರ್ಷದ ಹಿಂದೆ ಶೀಲ್ಡ್ ನ ಬ್ರೇಕಪ್ ನೋಡೋದಿಕ್ಕೆ ಸಿಕ್ಕಿತ್ತು ಲಿಟ್ರಲಿ ಗೈಸ್ ಯಾವ ಫ್ಯಾಕ್ಷನ್ ಇದು ಬ್ರೇಕೇ ಆಗೋದಿಲ್ಲ ಅಂತ ಅನ್ಕೊಂಡಿದ್ವು ಅದು ಇವತ್ತಿಗೆ ಹತ್ತು ಸಾವಿರದ ಹದಿನಾಲ್ಕರ ಜೂನ್ ಎರಡನೇ ತಾರೀಕು ಬ್ರೇಕಪ್ ಆಗಿತ್ತು ಅಂತಾನೆ ಹೇಳ್ಬೋದು ನಮ್ಮ ಟ್ರಿಪಲ್ ಎಚ್ ಅವರು ಪ್ಲಾನ್ ಬಿ ನ ತಗೊಂಡು ಬರ್ತಾರೆ ಅಂಡ್ ಆ ಒಂದು ಪ್ಲಾನ್ ಬಿ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ಡೀನ್ ಎಂಬ್ರೋಸ್ ಹಾಗೆ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಎಷ್ಟು ಶಾಕಿಂಗ್ ಆಗಿತ್ತು ಅಂದ್ರೆ ಅವರು ಇನ್ನೂ ಕೂಡ ಸ್ಟೋರಿ ಲೈನ್ ನ ತಗೊಂಡು ಬರ್ತಾ ಇದ್ದಾರೆ ನಾವು ರಸ್ಸಲ್ ಮೇನಿಯಾ ಫಾರ್ಟಿಯಲ್ಲೂ ಕೂಡ ನೋಡಿದ್ವಿ ರೋಮನ್ ರೈನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಳ್ಳೋದಕ್ಕಿಂತ ಅವರ ಮೇಲೆ ರಿವೆಂಜ್ ತಗೊಳ್ಳೋದೇ ಅವರಿಗೆ ಮುಖ್ಯ ಆಯಿತು ಯಾಕಂದ್ರೆ ಆ ರೀತಿ ಅವರು ಇನ್ನೂ ಕೂಡ ಒಂದು ಸ್ಟೋರಿ ಲೈನ್ ಪುಲ್ ಮಾಡ್ತಾ ಇದೆ ಲಿಟ್ರಲಿ ಗೈಸ್ ಅಮೇಝಿಂಗ್ ಅಮೇಝಿಂಗ್ ಬುಕ್ಕಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿಗೆ ಅದಾಗಿ ಹತ್ತು ವರ್ಷ ಕಳೆದಿದೆ ನಿಜವಾಗ್ಲೂ ಆ ಟೈಮಲ್ಲಿ ನೀವು ಎಷ್ಟನೇ ಕ್ಲಾಸು ನೀವು ಆ ಒಂದು ದೃಶ್ಯನ ನೋಡಿದ್ರ ನಿಮಗೆ ಯಾವ ರೀತಿ ಫೀಲ್ ಆಗಿತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನನಗಂತೂ ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಲ್ ಎ ನೈಟ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರೀಸೆಂಟ್ ಸ್ಮಾಕ್ ಡೌನ್ ಅಲ್ಲಿ ನಮ್ಮ ಎಲ್ ನೈಟ್ ಅವರು ಲೋಗನ್ ಪೋಲ್ ಅವರ ಯುನೈಟೆಡ್ ಸ್ಟೇಟ್ ಗೆ ಅಫಿಷಿಯಲ್ ಆಗಿ ಚಾಲೆಂಜ್ ಮಾಡ್ತಾರೆ ಅಂಡ್ ಇದಕ್ಕೆ ನಮ್ಮ ಲೋಗನ್ ಪೋಲ್ ಅವರ ರಿಯಾಕ್ಷನ್ ಕೂಡ ಬಂದಿದೆ ಅವರು ಸಿಂಪಲ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಅವ್ರು ಹೇಳ್ತಾರೆ ನನ್ನ ಹತ್ರ ಚಾಂಪಿಯನ್ಶಿಪ್ ಬೆಲ್ಟ್ ಇದೆ ನಾನು ಇವಾಗ ಬಿಯರ್ ಕುಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಚಿಲ್ ಮಾಡ್ತಾ ಇದ್ದೀನಿ ನನ್ನ ವೈಫ್ ಕೂಡ ಪಕ್ಕದಲ್ಲಿ ಇದ್ದೇ ಅಂಡ್ ನಾನು ಸಕ್ಕತ್ತಾಗಿ ಇವಾಗ ಎಂಜಾಯ್ ಮಾಡ್ತಾ ಇದ್ದೀನಿ ನನಗೆ ನಿನ್ನ ಅಗತ್ಯಕತೆ ಇಲ್ಲ ಸದ್ಯಕ್ಕೆ ಅಂತ ನಮ್ಮ ಲೋಗನ್ ಪಾಲ್ ಅವರು ಎಲೆನೈಟ್ ಅವರ ಚಾಲೆಂಜ್ ನ ಡಿಕ್ಲೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡೋಣ ಗೈಸ್ ಈ ಒಂದು ಮ್ಯಾಚ್ ನ ನಿಕ್ ಕಾಲ್ಡಿಸ್ ಅವರು ಯಾವಾಗ ಬುಕ್ ಮಾಡ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇತ್ತು ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರಾಬಬಲಿ ಈ ಒಂದು ಮ್ಯಾಚ್ ಆಗ್ಬಹುದು ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಎಲೆನೈಟ್ ಅವರು ಲೋಗನ್ ಪಾಲ್ ಅವ್ರನ್ನ ಸೋಲ್ಸಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ಬಹುದು ಅಂತ ಸಮ್ಮರ್ ಸ್ಲ್ಯಾಮ್ ಗೆ ಇನ್ನೂ ಕೂಡ ಟೈಮ್ ಇದೆ ಈಗಾಗಲೇ ಎಲೆನೈಟ್ ಅವರು ಚಾಲೆಂಜ್ ಮಾಡಿರೋದ್ರಿಂದ ಸಮ್ಮರ್ ಸ್ಲ್ಯಾಮ್ ತನಕ ಡಬ್ಲ್ಯೂ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಹೋಲ್ಡ್ ಮಾಡ್ತಾರಾ ಅಥವಾ ನೆಕ್ಸ್ಟ್ ಪ್ರೀಮಿಯಂ ಲೈ ಇವೆಂಟ್ ಅಲ್ಲಿ ಈ ಒಂದು ಮ್ಯಾಚ್ ನ ಮಾಡ್ ಅಂತ ಕಾದ್ ನೋಡಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಡಬ್ಲ್ಯೂ ಎಂಪ್ಲಾಯೀಸ್ ಗಳ ಸ್ಯಾಲರಿ ಬಗ್ಗೆ ಎಸ್ ಕೂಡ ಗೊತ್ತಿರಬಹುದು ನಾನು ಕೂಡ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸಿದೀನಿ ಡಬ್ಲ್ಯೂ ಅವರು ತಮ್ಮ ಸೂಪರ್ ಸ್ಟಾರ್ಸ್ ಗಳಿಗೆ ಯಾವ ರೀತಿ ಸ್ಯಾಲರಿನ ಕೊಡ್ತಾರೆ ಅಂತ ಅಂದ್ರೆ ಅವರಿಗೆ ಒಂದು ಕಾಂಟ್ರಾಕ್ಟ್ ಇರುತ್ತೆ ಅಂಡ್ ಆ ಕಾಂಟ್ರಾಕ್ಟ್ ಗೆ ತಕ್ಕಂತೆ ಅವರಿಗೆ ಸ್ಯಾಲರಿ ಡಬ್ಲ್ಯೂ ಕೊಡ್ತಾ ಹೋಗ್ತಾರೆ ಅವರಿಗೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದಾರೆ ಜನಗಳು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದಾರೆ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ಥಿಂಕ್ ಮಾಡಿ ಅವರಿಗೆ ಒಂದು ಕಾಂಟ್ರಾಕ್ಟ್ ಆಫರ್ ಮಾಡಿರ್ತಾರೆ ಈಗ ನಮ್ಮ ಬ್ರಾಕ್ಲೇಸ್ನರ್ ಅವರಿಗೆ ಹದಿನೈದು ಮಿಲಿಯನ್ ಡಾಲರ್ ರೋಮನ್ ರೈನ್ಸ್ ಅವರಿಗೆ ಹನ್ನೊಂದು ಮಿಲಿಯನ್ ಡಾಲರ್ ಜಾನ್ಸಿನ್ ಅವರಿಗೆ ಒಂದು ಹನ್ನೆರಡು ಹದಿನಾಲ್ಕು ಮಿಲಿಯನ್ ಡಾಲರ್ ಈ ರೀತಿ ಡಬ್ಲ್ಯೂಡಬ್ಲ್ಯೂ ಅವರು ಟಾಪ್ ಸೂಪರ್ ಸ್ಟಾರ್ ಗಳಿಗೆಲ್ಲ ಮಿಲಿಯನ್ ಗಟ್ಲೆ ಹೋಗಿ ಕಮ್ಮಿ ಸೂಪರ್ ಸ್ಟಾರ್ಸ್ ಗಳಿಗೆ ಅಂದ್ರೆ ಅವರವರ ಕೆಪಾಸಿಟಿ ಮೇಲೆ ಅವರವರಿಗೆ ಅಮೌಂಟ್ ನ ಪೇ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈಗ ಗಾಯ್ಸ್ ಅಪ್ಡೇಟ್ ಬಂದಿರೋ ಪ್ರಕಾರ ಅಲ್ಲಿ ಇರ್ತಕ್ಕಂತಹ ಸೂಪರ್ ಸ್ಟಾರ್ಸ್ಗಳಲ್ಲಿ ಅತೀ ಕಡಿಮೆ ಸ್ಯಾಲ್ರಿ ತಗೊಳ್ಳೋನು ಕೂಡ ಮಿನಿಮಮ್ ಮೂರು ಲಕ್ಷದ ಐವತ್ತು ಡಾಲರ್ಸ್ಗಳನ್ನ ಪಡ್ಕೋತಾನಂತೆ ಲಿಟ್ರಲಿ ಗೈಸ್ ಅತಿ ಕಡಿಮೆ ಸಂಬಳ ತಳುವಂತಹ ಸೂಪರ್ ಸ್ಟಾರ್ನ ಸ್ಯಾಲ್ರಿ ಕೂಡ ಒಂದು ವರ್ಷಕ್ಕೆ ಮೂರು ಲಕ್ಷದ ಐವತ್ತು ಸಾವಿರ ಅಮೇರಿಕನ್ ಡಾಲರ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಅಲ್ಲಿನ ಅತಿ ಕಡಿಮೆ ಸಂಬಳ ತಾಳುವಂತಹ ಸೂಪರ್ ಸ್ಟಾರ್ ಕೂಡ ಎರಡು ಕೋಟಿ ತೊಂಬತ್ತೆರಡು ಲಕ್ಷ ಚಿಲ್ಲರೆನ ಸಂಪಾದನೆ ಮಾಡ್ತಾ ಇದ್ದಾನೆ ಬರೀ ಒಂದು ವರ್ಷಕ್ಕೆ ಸೊ ನಾವು ಕೂಡ ಹೆಂಗಾದ್ರೂ ಮಾಡಿ ಡಬ್ಡಬ್ಲ್ಯೂ ಇಲ್ಲಿ ಬರೀ ಒಂದೇ ಒಂದು ವರ್ಷ ಹೋಗಿ ಬಂದ್ಬಿಟ್ರೆ ನಮಗೆ ಲೀಸ್ಟ್ ಸ್ಯಾಲ್ರಿ ಸಿಕ್ಕೋದ್ರೂ ಕೂಡ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅದಕ್ಕೆ ಅನ್ಕೋತೀನಿ ಡಬ್ಲ್ಡಬ್ಲ್ಯೂ ಅವರು ಬಜೆಟ್ ಕಟ್ ಅಂತ ಮಾಡಿ ಕೆಲ್ಸಕ್ಕೆ ಇರ್ತಕ್ಕಂತಹ ಸೂಪರ್ ಸ್ಟಾರ್ಸ್ಗಳನ್ನ ರಿಲೀಸ್ ಮಾಡೋದು ಒಂದೊಂದು ಟೈಮ್ ಅಲ್ಲಿ ಚೆನ್ನಾಗಿರುವಂತಹ ಒಳ್ಳೆ ಸೂಪರ್ ಸ್ಟಾರ್ಸ್ ಗಳನ್ನೂ ಕೂಡ ರಿಲೀಸ್ ಮಾಡ್ತಾರೆ ಗೊತ್ತಿಲ್ಲ ಯಾಕೆ ಅಂತ ಏನೇ ಆಗಲಿ ಗೈಸ್ ಲೀಸ್ಟ್ ಸ್ಯಾಲ್ರಿನೇ ಮೂರು ಲಕ್ಷದ ಐವತ್ತು ಸಾವಿರ ಅಮೇರಿಕನ್ ಡಾಲರ್ ಒಂದು ವರ್ಷಕ್ಕೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ಹೊಸ ಚಾಂಪಿಯನ್ಶಿಪ್ ಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಈಗ ನಮಗೆ ಎನ್ ಎಕ್ಸ್ ವಿಮೆನ್ಸ್ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ಅಂತ ಹೊಸ ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಕ್ಕಿದೆ ಅದೇ ರೀತಿ ಪ್ರಾಬಬ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಮೈನ್ ರಾಷ್ಟ್ರಲ್ಲೂ ಕೂಡ ವಿಮೆನ್ಸ್ಗೆ ಮಿಡ್ ಕಾರ್ಡ್ ಚಾಂಪಿಯನ್ಶಿಪ್ ತಗೊಂಡು ಬರಬಹುದು ಯಾವ ರೀತಿ ಮೆನ್ಸ್ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಇದೆಯೋ ಅದೇ ರೀತಿ ವಿಮೆನ್ಸ್ಗೂ ಕೂಡ ಒಂದು ಮಿಡ್ ಕಾರ್ಡ್ ಚಾಂಪಿಯನ್ಶಿಪ್ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅದು ವಿಮೆನ್ ಚಾಂಪಿಯನ್ಸ್ ಚಾಂಪಿಯನ್ ಆದರೂ ನೋಡೋದಕ್ಕೆ ಸಿಗ್ಬೋದು ಅಥವಾ ವಿಮೆನ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆದ್ರೂ ಕೂಡ ನೋಡೋದಿಕ್ಕೆ ಸಿಗಬಹುದು ಸೊ ಆದಷ್ಟು ಬೇಗ ಡಬ್ಲ್ಯೂ ಅವರು ಈ ರೀತಿ ತಗೊಂಡ್ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಕೋರ್ಸ್ ಆಗಲೂ ಕೂಡ ಬರ್ತಾ ಇತ್ತು ಬಟ್ ಈಗ ಎನ್ ಎಕ್ಸ್ ವಿಮೆನ್ಸ್ ಗಳಿಗೆ ಮಿಡ್ ಕಾರ್ಡ್ ಚಾಂಪಿಯನ್ಶಿಪ್ ಬಂದಿರೋದ್ರಿಂದ ಮೇನ್ ರಾಸ್ಟರ್ ಅಲ್ಲಿ ಬರುವಂತಹ ಚಾನ್ಸಸ್ ಇನ್ನೂ ಜಾಸ್ತಿ ಆಗಿದೆ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಲಿಟ್ರಲಿ ಗೈಸ್ ರೋಮನ್ ರೈನ್ಸ್ ಅವರ ಸ್ಟೋರಿ ಸಖತ್ತು ಕನ್ಫ್ಯೂಷನ್ ಆಗಿ ಈಗ ನಡೀತಾ ಇದೆ ಯಾಕಂದ್ರೆ ನಾವು ರೀಸೆಂಟ್ ಮಂಡೇ ನೈಟ್ ಅಲ್ಲಿ ಗಮನಿಸಿದ್ರೆ ನಮಗೆ ಪಾಲಿಮೇನ್ ಹಾಗೆ ಸೋಲೋ ಸಿಕ್ಕೋ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಪಾಲಿಮೇನ್ ಅವರು ಹೇಳ್ತಾರೆ ರೋಮನ್ ರೈನ್ಸ್ ಅವರು ಬರೋ ಅಷ್ಟರಲ್ಲಿ ನಾವು ಎಲ್ಲದನ್ನು ಕೂಡ ಕ್ಲಿಯರ್ ಮಾಡಿರಬೇಕು ಅಂಡ್ ನಾವು ಕೋಡಿ ರೋಡ್ ಸೌರ ಮೇಲೂ ಕೂಡ ಒಂದು ಕಣ್ಣ ಇಟ್ಟಿರಬೇಕು ಯಾಕಂದ್ರೆ ರೋಮನ್ ರೈನ್ಸ್ ಅವರು ಬಂದ್ಮೇಲೆ ಕೋಡಿ ರೋಡ್ ಸೋರ್ನ ಮೊದಲನೇದಾಗಿ ಟಾರ್ಗೆಟ್ ಮಾಡ್ತಾರೆ ಅಂತ ನಮ್ಮ ಪಾಲಿಮೆನ್ ಅವರು ಹೇಳಿದ್ದಾರೆ ಅಂಡ್ ಈ ಕಡೆ ನಮ್ಮ ಸೋಲೋ ಸಿಕ್ಕವ್ವ ಅವರು ನಾವಾಗಲೇ ಕೋಡಿ ರೋಡ್ ಮೇಲೆ ಒಂದು ಕಣ್ಣು ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಮ್ಮ ಸೋಲೋ ಸಿಕ್ಕವ್ವ ಅವರು ಯಾರು ಹೇಳಿದ್ದಾರೆ ಅಂತ ಕೋಡಿ ರೋಡ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಯಾವ್ದಾದ್ರೂ ಬೇರೆ ವಿಡಿಯೋದಲ್ಲಿ ಮಾತಾಡೋಣ ಸದ್ಯಕ್ಕೆ ನಮ್ಮ ಪಾಲಿಮೆನ್ ಅವರ ಪ್ರಕಾರ ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆದ ಕೂಡಲೇ ಅವರು ಕೋಡಿ ರೋಡ್ ಹೋಗ್ತಾರೆ ಅನ್ನೋದು ನಮ್ಮ ಪಾಲಿಮಿನ್ ಅವರು ಹೇಳ್ತಾ ಇದ್ದಾರೆ ಸೊ ಈಗ ಗೈಸ್ ಕನ್ಫ್ಯೂಷನ್ಸ್ ಮೇಲೆ ನಮಗೆ ಕನ್ಫ್ಯೂಷನ್ ನೋಡೋದಕ್ಕೆ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ವಿ ವಾಂಟ್ ರೋಮನ್ ಅನ್ನೋ ಒಂದು ಚಾನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಅಲ್ಲೇ ರಿಟರ್ನ್ ಮಾಡಿಸಿದ್ರು ಕೂಡ ಫ್ಯಾನ್ಸ್ಗಳು ಅವ್ರನ್ನ ಫುಲ್ಲು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಡಬ್ಲು ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ನ ಇನ್ನೊಮ್ಮೆ ಬುಕ್ ಮಾಡಿದ್ರು ಕೂಡ ಆ ಒಂದು ಮ್ಯಾಚಲ್ಲಿ ಫ್ಯಾನ್ಸ್ಗಳು ಯಾರನ್ನ ಸಪೋರ್ಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ಆ್ಯಂಡ್ ರೋಮನ್ ರೈನ್ಸ್ ಅವರು ಬಂದಮೇಲೆ ಮೊದಲು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಿದ್ರೆ ಆ ಒಂದು ಮ್ಯಾಚಲ್ಲಿ ಯಾರು ಗೆಲ್ತಾರೆ ಕೋಡಿ ರೋಡ್ಸ್ ಅವ್ರ ಮತ್ತೊಮ್ಮೆ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸ್ತಾರ ಅಥವಾ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಮತ್ತೆ ಗೆಲ್ತ್ಕೋತಾರ ಇಲ್ಲಿ ರಾಕು ಯಾವ ರೀತಿ ಬಂದು ಆಡ್ ಆಗ್ತಾರೆ ಕೋಡಿ ರೋಡ್ ಕೈಯಲ್ಲಿ ಚಾಂಪಿಯನ್ಶಿಪ್ ಇಲ್ಲ ಅಂದ್ರೆ ರಾಕ್ ಆಗಿ ಕೋಡಿ ರೋಡ್ ಸೋರ ಮ್ಯಾಚ್ ನ ಡಬ್ಡಬ್ಲ್ಯೂ ಅವರು ಬುಕ್ ಮಾಡ್ತಾರ ರಾಕ್ ಅವರು ನಾನ್ ಟೈಟಲ್ ಗೆ ಕೋಡಿ ರೋಡ್ ಫೇಸ್ ಮಾಡಿ ಮೇಲೆ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಮ್ಯಾಚಿಗೆ ಬರ್ತಾರ ಲಿಟ್ರಲಿ ಗಾಯ್ ಸದ್ಯಕ್ಕೆ ಸ್ಟೋರಿ ಮಾತ್ರ ಸಕತ್ತು ಕನ್ಫ್ಯೂಷನ್ ಆಗಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಇನ್ನೇನು ಗಾಯ್ಸ್ ದಿನ ಕಳೀತಾ ಇದೆ ಆದಷ್ಟು ಬೇಗ ಇದಕ್ಕೆಲ್ಲದಕ್ಕೂ ಕೂಡ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನೋಡೋಣ ಕ್ಲಾಶ್ ಎಡ್ತಾ ಕ್ಯಾಸೆಲಲ್ಲಿ ಬ್ಲೆಡ್ ಲೈನ್ ಸ್ಟೋರಿ ಲೈನು ಯಾವ ರೀತಿ ಮುಂದುವರಿಯುತ್ತೆ ಅಂತ ಅವರು ರಿಟರ್ನ್ ಆದಾಗ್ಲೇ ನಮಗೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ ನಿಮಗೆ ಏನಾದ್ರೂ ಡಬ್ಲ್ಯೂ ಅವರು ಯಾವ ರೀತಿ ಸ್ಟೋರಿ ಬುಕ್ ಮಾಡಬಹುದು ಅಂತ ನಿಮ್ಮ ಐಡಿಯಾ ಏನಾದ್ರೂ ಇದ್ರೆ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ